ರೀತಿ ಹೇಳಿದರೆ ನಮ್ಮ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಗುರುಗಳಿಗೆ, ಪ್ರೊಫೆಸರ್ ಹಕ್ಲೆ ಅವರಿಗೆ ಅವರು ಇಲ್ಲ. ಮತ್ತು ಇನ್ನೊಂದು ನನ್ನ ಮಾಧ್ಯಮ ಅದು ನನ್ನ ದುಬೈಯಲ್ಲಿರೋ ನನ್ನ ಮಿತ್ರ, ಅವನೇ ನೆನೆಸ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಅವನು ದುಬೈಯಲ್ಲಿ ನಾನು ತುಂಬ ದಿನ ಮ್ಯಾಜಿಕ್ನ ಪರಿಕರ ಮಧ್ಯೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ, ಒಂದು 40 ಡೇಸ್ ಇದ್ದೆ. ಅದಕ್ಕೆ ಮೂಲ ಕಾರಣ ನನ್ನ ಮಿತ್ರ ಕರೀಮ್ ಅಂತೇಳಿ, ಮಡಿಕೇರಿಯಲ್ಲಿ ಇದ್ದಾನೆ, ದೊಡ್ಡ ಬಿಸ್ನೆಸ್ ಮ್ಯಾನ್, ದುಬೈಯಲ್ಲಿರೋನು. ಅವನೇ ನನಗೆ ವೀಸಾ ಟಿಕೆಟ್ ಎಲ್ಲ ಮಾಡಿ ಕರೆಸ್ಕೊಂಡು ಇಲ್ಲಿ ಮ್ಯಾಜಿಕ್ ಮಾಡೋಕ್ಕೆ ಒಂದು ಅವಕಾಶ ಇದೆ, ಟ್ರೈ ಮಾಡು ಅಂತ ಹೇಳಿದೆ. ಬಟ್ ನಾನು 45 ದಿನ ನೋಡಿದೆ, ಅಲ್ಲಿಯ ವೆದರ್ಗೂ ನನಗೆ ಪ್ರಾಬ್ಲಮ್ ಆಯಿತು ಅಂತೇಳಿ. ಅದ ನಂತರ ಆಂಟೋನಿ ಆಗ್ನಲ್ ಮಾಸ್ಕನಸ್ ಮೆಜಿಷಿಯನ್, ಅವನ ಮನೆಯಲ್ಲಿ ಸುಮಾರು ಒಂದು 25 ದಿನ ಕಳೆದೆ. ಅವನು ಕೂಡ ಭಾಳ ಸಪೋರ್ಟ್ ಮಾಡಿದೆ. ಅದರ ನಂತರ ಅಬುದಾಬಿಗೆ ಹೋಗಿದ್ದೆ. ಅಬುದಾಬಿಗೆ ಹೋದಾಗ ಮುಕುಂದ್ ಅಂತ ಇದ್ದಾರೆ ನನ್ನ ಮಿತ್ರರು, ಹಾಗೆಯೇ ಬೆಂಗಳೂರಲ್ಲಿ ಡಬರ್ಮ್ಯಾನ್ ಸೆಕ್ಯೂರಿಟಿ ಓನರ್ ಆಗಿರುವಂಥ ರಾಜೇಂದ್ರ ಅಂತ ಆಗಲಿ, ಹಾಗೆಯೇ ತುಂಬ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಸುಧಾ ರತ್ನಾಕರ್ ಇದ್ದಾರೆ, ರೋಟರಿ ಕ್ಲಬ್ನವರು ಇದ್ದಾರೆ, ಹಿಂದೆ ಲಯನ್ಸ್ ಕ್ಲಬ್, ತುಂಬ ಮಡಿಕೇರಿ ನಮಗೆ ಆಗಿನ ಶುರುವಿನ ದಿನಗಳಲ್ಲಿ ತುಂಬ ಪ್ರೋತ್ಸಾಹ ಸಿಕ್ಕಿತ್ತು. ಇಲ್ಲ ಅಂತಲ್ಲ, ಈಗ ಇತ್ತೀಚೆಗೆ ಈಗ ಟ್ರೆಂಡ್ ಸ್ಟಾರ್ಟ್ ಆಗಿದೆ ನೇಮಿಂಗ್ ಸೆರೆಮನಿಗೆ, ಬರ್ತ್ಡೇ ಪಾರ್ಟಿಗೆಲ್ಲ ಕೊಡಗಿಗೂ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಸೊ ಚೆನ್ನಾಗಿದೆ, ಹೋಗ್ತಾ ಉಂಟು. ತಾವು ತಂದಂಥ ಪರಿಕರ ನೋಡುವ ಅದರಲ್ಲಿ ಒಂದು ಗಂಟೆ ಇದೆ, ಏನು ಅದರಲ್ಲಿ ವಿಶೇಷ? ಗಂಟೆ ನಾನಾಗಿ ನಿಮಗೆ ಕ್ರಿಸ್ಟಲ್ ಮಾಡಿ ಮ್ಯಾಜಿಕ್ ಮಾಡಿ ತೋರಿಸಿದೆ ಅಲ್ವಾ, ಅದೇ ಮ್ಯಾಜಿಕ್ಕನ್ನು ಕೆಲವೊಮ್ಮೆ ಏನಾಗುತ್ತೆ, ಉದಾಹರಣೆಗೆ ನೀವೊಂದು ಸೆಲೆಕ್ಟ್ ಮಾಡ್ತೀರಿ ಕಾರ್ಡ್ ತೋರಿ, ಕವರ್ ತೋರಿಸಿ, ಬಹಳ ಈಸಿ ಆಗಿದೆ ಇಡಿ ಇದ್ರ ಮೇಲೆ, ಬಹಳ ಈಸಿ ಇದೆ ಅಂತ ಹೇಳ್ತಾರೆ. ಆದರೆ ಕ್ಯಾಮರಾ ಮೇಲೆ ಈಗ ಇಟ್ಟಿದ್ದಾರೆ, ಕಾಣ್ತಾವಲ್ಲ, ಕ್ಲಿಯರ್ ಕ್ಲಿಯರ್ ಇಟ್ಟಿದ್ದಾರೆ, ಕ್ಲಿಯರ್ ಇಟ್ಟಿದ್ದೀನಿ. ನಾನು ಇದನ್ನ ಏನು ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹೀಗೆ ಮಾಡಿ ಕಾರ್ಡನ್ನು ಹೇಳೋದು ಭಾಳ ಈಸಿ ಅಂದಾಗ ನನಗೆ ಅನಿಸುತ್ತೆ. JOKER ಅಂತ, ಜೋಕರ್ ಅಂತ. ಈ ಗಂಟೆ ನನಗೆ ಸಿಂಬಲ್ ಕೊಡು ನೋಡು, ಇನ್ನೇನು ಮಾಡ್ತೇನೆ. ಇದು ಒಂಥರ, ಈಗ ಇದು ಒಂದು ಕೆಲಸ, ನೀವು ಮಿಕ್ಸ್ ಮಾಡಿ.